ಮಾತಾಡಕ್ ಬರ್ತಿಲ್ಲ, ಇಮೋಷನ್. ಮೂವಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಲ್ಲ, ಸೆಂಟಿಮೆಂಟ್ ತುಂಬಾ ಐತೆ. ಹಳ್ಳಿದಲ್ವಾ, ಸೂಪರ್ ಆಗಿದೆ. ಕರ್ನಾಟಕದ ಲ್ಯಾಂಗ್ವೇಜ್ ಇಷ್ಟ ಆಯ್ತು. ಹಾಂ, ಚೆನ್ನಾಗಿದೆ. ನಾನು ಇದೇ ಫಸ್ಟ್ ಚೆನ್ನಾಗಿ ಮಾಡಿದ್ದೆ. ಸ್ಟೋರಿ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ಥ್ಯಾಂಕ್ ಯು. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು? ನೋಡ್ಬೋದು, ನೋಡ್ಬೋದು. ಚೆನ್ನಾಗಿದೆ. ಪ್ರತಿಯೊಂದು ಫಿಲಮ್ನು ಜನ ತುಂಬಿ ಸೂಪರ್ ಆಗಿದೆ, ಚೆನ್ನಾಗಿದೆ. ಇಂಥವ್ರು ಮುಂದೆ ಬರಬೇಕು. ಹೇಳಿ ಸಲ ಚೆನ್ನಾಗಿದೆ ಫಿಲಮ್, ನೋಡ್ಬೋದು. ತುಂಬ ಚೆನ್ನಾಗಿದೆ ಸರ್, ಒಳ್ಳೆ ಮೂವಿ, ಒಳ್ಳೆ ಸ್ಟೋರಿ ಇದೆ. ದಯವಿಟ್ಟು ಕನ್ನಡದವ್ರು ಎಲ್ಲರೂ ಬಂದು ಈ ಪಿಕ್ಚರ್ಗೆ ಒಳ್ಳೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಒಳ್ಳೆ ಭವಿಷ್ಯದ ಇದೆ, ಅದನ್ನು ಸ್ವಲ್ಪ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಖಂಡಿತವಾಗ್ಲೂ ಕನ್ನಡ ಅಭಿಮಾನಿಗಳಿಂದ ಕೋರಿಕೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್, ಫ್ಯಾಮಿಲಿ ಸ್ಟೋರಿ ಇದ್ದಲ್ಲೇ, ಹಾಗಾಗಿ ಫುಲ್ ನಾವು ಎಲ್ಲರೂ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ನಮ್ಮ ಅಣ್ಣ ಒಬ್ರು ಮಾಡಿದ್ರು, ಸೂಪರ್ ಆಗಿ ಮಾಡಿದ್ದಾರೆ. ಗಂಡವರು ಸೂಪರ್ ಆಗಿ ಮಾಡಿದ್ದಾರೆ. ಫಿಲಮ್ ಒಟ್ಟಿನಲ್ಲಿ ಸೂಪರ್ ಆಗಿತ್ತು, ಸಖತ್ತಾಗಿತ್ತು. ನಮಗೆ ಫಿಲಮೇ ಇಷ್ಟ ಆಯಿತು, ಸಖತ್ತಾಗಿತ್ತು. ಆ ಅಮ್ಮ ಸ್ಟೋರಿ ಫೀಲಿಂಗ್ ಸಖತ್ತಾಗಿತ್ತು. ಚೆನ್ನಾಗಿದೆ ಫಿಲಮ್, ಮಸ್ ಆಗಿದೆ. ನಮ್ಮ ಫ್ರೆಂಡ್ ಮಾಡಿದ್ದಾರೆ, ಬಂದಿದ್ದೀವಿ, ಚೆನ್ನಾಗಿತ್ತು. ಅಮ್ಮ ಕ್ಯಾರೆಕ್ಟರ್ ಅಂತ ಚೆನ್ನಾಗಿದೆ. ಅಮ್ಮದು ಸೀನ್ಸ್ ಮಸ್ತ್ ಆಗಿದ್ದು, ಚೆನ್ನಾಗಿದೆ ಫಿಲಮ್. ಯಾ, ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಯಿತು ನಮಗೆ. ಲೈಕ್ ತುಂಬ ಹತ್ತು ಹತ್ತುನೇ ಕಣ್ಣೆಲ್ಲ ಫುಲ್ ಇಂಡ್ ಆಗಿ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೈಸ್, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಮೂವಿ ಥರ ಇದೆ. ಇಮೋಷ್ನಲ್ ಪಾರ್ಟ್ ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲಿ. ಇಟ್ ಇಸ್ ವೆರಿ ನೈಸ್. ಎಕ್ಸ್ಪೆಕ್ಟೇಷನ್ ಇತ್ತು, ಚೆನ್ನಾಗಿದೆ. ಗೊತ್ತಿರೋದು ಮೂವಿ ವೆರಿ ನೈಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳ್ಳಿ ಫುಲ್ ಸೂಟ್ ಆಗುತ್ತೆ ಅವ್ರಿಗೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ಫುಲ್ ಆರಾಮಾಗಿ ನೋಡ್ಬೋದು. ಫುಲ್ ಫ್ಯಾಮಿಲಿ ಮೂವಿನೇ, ಫುಲ್ ಪರ್ಫೆಕ್ಟಾಗಿ ಫ್ಯಾಮಿಲಿ ಮೂವಿ. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಅಂದರೆ ನಾವು ಫ್ಯಾಮಿಲಿ ಕರ್ಕೊಂಡು ಬಂದು ನೋಡೋ ಅಂಥ ಸಿನಿಮಾ ಇದು. ಈ ಕಾಲದಲ್ಲಿ ಬರ್ತಾ ಇಲ್ಲ. ಇದು ತುಂಬ ಚೆನ್ನಾಗಿದೆ, ಲವ್ ಸೆಂಟಿಮೆಂಟು ಎಲ್ಲ ಇದೆ. ಎಂಡಿಂಗ್ ತುಂಬ ಚೆನ್ನಾಗಿದೆ. ಅಭಿ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲ ಥರ ಎಮೋಷನ್ಸ್ ಇದೆ. ಆ್ಯಂಡ್ ಇವಾಗ ಕನ್ನಡ ತುಂಬ ಏನು ಕೆಳಗೆ ಹೋಗ್ತದೆ, ಬಟ್ ಇವಾಗ ಈ ಥರ ಮೂವೀಸ್ ಬಂದರೆ ಅಫ್ಕೋರ್ಸ್ ತುಂಬ ಚೆನ್ನಾಗಿ ಕನ್ನಡ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ಥರ ಎಮೋಷನ್ಸ್ ಇದೆ. ಪ್ಲೀಸ್ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ಆ್ಯಂಡ್ ಪ್ರಮೋಟ್ ಮಾಡೋಣ. ಇಂಥ ಒಳ್ಳೆ ಮೂವೀಸ್ ಬಂದರೆ ನಮ್ಮ ಕನ್ನಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ಲೀಸ್ ಎಲ್ಲರೂ ಕನ್ನಡನ ಯೂಸ್ ಮಾಡಿ, ನಾವು ಯೂಸ್ ಮಾಡೋಣ. ಹಂಗೆ ಪ್ಲೀಸ್ ಥಿಯೇಟರ್ಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ರೈಟ್ ನಾವು ತುಂಬ ಅಳು ಬರ್ತಿದೆ, ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸಿನಿಮಾ ನಾನು ನೋಡಿ ನನಗೆ ಅಳು ಬರ್ತಿದೆ. ಮ್ಯೂಸಿಕ್ ಅಂತೂ ಎಕ್ಸಲೆಂಟ್ ಆಗಿದೆ. ಡಿ ಒ ಪಿ ಕೆಲಸ ಅಂತೂ ಶಿವಸೇನಾ ಅವರು, ವಾವ್, ನಮ್ಮ ಕನ್ನಡದಲ್ಲಿ ಇಂತಿಂಥವರೆಲ್ಲ ಬರ್ತಿದ್ದಾರೆ ಅಂತ ತುಂಬ ಸಂತೋಷ ಆಗ್ತಿದೆ. ಚರಣ್ ರಾಜ್ ಸರ್ ಮ್ಯೂಸಿಕ್ ಮೈ ಜುಮ್ ಅನ್ನತ್ತೆ. ಲೈಕ್ ಯು ಗೆಟ್ ಗೂಸ್ ಬಂಪ್ಸ್ ನೋಡಿ, ಕ್ಲೈಮ್ಯಾಕ್ಸ್ ನೋಡಿ, ಶಾಕ್ ಥರ ಆಗುತ್ತೆ. ಎಂಟೈರ್ ಥಿಯೇಟ್ರ್ ಘಮ್ ಅಂತ ಅನ್ಸಲ್ಲ, ಅಂಥ ಕ್ಲೈಮ್ಯಾಕ್ಸ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಆಮೇಲೆ ಮನುಷ್ಯ ಮನುಷ್ಯನ ಸಂಬಂಧಗಳ ಬಗ್ಗೆ ತುಂಬ ಸ್ಟ್ರೆಸ್ ಮಾಡೋ ಸಂಬಂಧಗಳು ಎಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ ಅಂತ ನಿಜವಾಗ್ಲೂ ನನಗೆ ಸಿನಿಮಾ ನೋಡಿದ ಮೇಲೆ ಅನಿಸ್ತಿದೆ. ಈ ಎಲ್ಲ ನಶ್ವರ ಏನೋ ನೋಡಿ, ಸಿನಿಮಾ ಅಂದರೆ ಏನಾದರೂ ಒಂದು ನಾಲೆಜ್ ತೊಗೊಂಡೋಗಿ ಸುಮ್ಮನೆ ಬಂದು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಪಾಪ್ಕಾರ್ನ್ ತಿನ್ಕೊಂಡು ಹೋಗೋದಲ್ಲ. ಇಲ್ಲಿ ಬಂದು ಯು ಗೆಟ್ ಟು ಲರ್ನ್ ಲಾಡ್ ಆಫ್ ಥಿಂಗ್ಸ್. ಸಿನಿಮಾ ಅಂದರೆ ಹಂಗಿರ್ಬೇಕು. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ತುಂಬ ತುಂಬ ಒಳ್ಳೆ ಸಿನಿಮಾ. ನನಗನ್ಸುತ್ತೆ ಇಟ್ಸ್ ಗೋಯಿಂಗ್ ಟು ಬಿ ಅ ಸೂಪರ್ ಹಿಟ್ ಮೂವಿ. ಸೂಪರ್ ಹಿಟ್ ತುಂಬ ಇದೆ. ತಂದೆ ಎಲ್ಲ ಕಡೆ ಏನಾಗೋಗುತ್ತೆ, ಬರೀ ತಾಯಿ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಬಟ್ ಒಬ್ಬ ತಂದೆ ಅವ್ನ ಜೀವನದಲ್ಲಿ ಅವನು ಏನೂ ತೋರಿಸ್ಕೊಳ್ಳಲ್ಲ. ಆ ತಾಯಿ ಅಟ್ಲೀಸ್ಟ್ ಇಮೋಷ್ನಲ್, ಹೆಂಗಸರು ಏನಾದರೂ ಒಂದು ಮಾತಲ್ಲಾದ್ರೂ ಏನೋ ಅವನಿಗೆ ಇಷ್ಟು ಪ್ರೀತಿ ಮಾಡ್ತೀನಿ ಏನಾದರೂ. ಗಂಡಸ ಯಾವಾಗಲೂ ಹುಮ್ಮ ಅಂತಿದ್ರು, ಅವ್ನ ಮನಸ್ಸಲ್ಲಿ ಎಷ್ಟೊಂದು ಭಾವನೆಗಳಿರುತ್ತೆ. ಆಮೇಲೆ ಅವ್ನ ಎಂಟೈರ್ ಜೀವನ, ನಾವು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡಿರ್ತೀವಿ ಮಗುನ, ಅಪ್ಪ ಲೈಫ್ ಲಾಂಗ್ ತಲೆಯಲ್ಲಿ ಇಟ್ಕೊಂಡು ಲೈಫ್ನ ಬಿಲ್ಡ್ ಮಾಡ್ತಾ ಹೋಗ್ತಾನೆ ಮಕ್ಕಳದು. ಅದು ಮಕ್ಕಳಿಗೆ ಟೇಕನ್ ಫಾರ್ ಗ್ರಾಂಟೆಡ್ ಆಗೋದು ಮೋಸ್ಟ್ ಆಫ್ ದಿ ಟೈಮ್. ನೋಡಿ, ರಿಯಲೈಸ್ ಆಗೋಷ್ಟು ಇಟ್ ವಿಲ್ ಬಿ ಟೂ ಲೇಟ್. ಅದಕ್ಕೆ ಈ ಸಿನಿಮಾ ನೋಡಿದಾಗ ಡೆಫಿನೆಟ್ಲಿ ನಿಮಗೂ ಗೊತ್ತಾಗುತ್ತೆ, ಒಂದು ಅಪ್ಪ ಅಮ್ಮ ಇರಲಿ, ಒಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಗಂಡ ಹೆಂಡತಿ ಸಂಬಂಧ ತುಂಬ ಚೆನ್ನಾಗಿ ಸಂಬಂಧಗಳ ಬಗ್ಗೆ ತೋರಿಸಿದ್ದಾರೆ. ಎಲ್ಲರೂ ಬಂದು ಫಿಲ್ಮ್ ನೋಡಲೇಬೇಕು. ನಿಮಗೆ ದುಡ್ಡು ಅಂತೂ ವೇಸ್ಟ್ ಆಯಿತು ಅಂತ ನಿಮ್ಗೆ ಎಲ್ಲೂ ಅನಿಸಲ್ಲ. ಅಂಥ ಬ್ಯೂಟಿಫುಲ್ ಮೂವಿ, ಬ್ಯೂಟಿಫುಲ್ ಮೂವಿ, ಸೂಪರ್. ಆಲ್ ದಿ ಬೆಸ್ಟ್ ಸೋಮು ಸೌಂಡ್ ಇಂಜಿನಿಯರ್.